ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ತಮ್ಮ ರೆಫರ್ಗೋಸ್ಕರ ಆಗತ್ತೆ ಅಂದ್ರೆ ತಮ್ಮ ಸುತ್ತಮುತ್ತಲಿನವರು ತನ್ನ ಪರಿಚಯಸ್ಥರು ಪಾಸ್ ಆಗಲಿ ಜಾಸ್ತಿ ರ್ಯಾಂಕ್ ಬರಲಿ ಅನ್ನೋ ಕಾರಣಕ್ಕಾಗತ್ತೆ ಅಥವಾ ದುಡ್ಡಿನ ಆಮಿಷ ಏನಾದರೂ ಇರುತ್ತೆ ಈ ಸಮಸ್ಯೆ ಆಗಿರುವುದು ಇಡೀ ದೇಶದಲ್ಲಿ ಅಲ್ಲ ಬರೇ ಆರು ಕೇಂದ್ರಗಳಲ್ಲಿ ಮಾತ್ರ ಅಲ್ಲಿ ರೀ ಎಕ್ಸಾಮ್ ಆಗಬೇಕಾ ಬೇಡುವ ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೆ ಸೊ ಇಡೀ ದೇಶದಲ್ಲಿ ನೀಟ್ ರೀ ಎಕ್ಸಾಮ್ ಆಗುತ್ತೆ ಅಂತ ಎನ್ ಟಿ ಹೇಳಿಲ್ಲ ಮತ್ತು ಇದು ಮಾಡೋದು ಕೂಡ ಸರಿಯಲ್ಲ ಈಗ ನಿನ್ನೇನೋ ಏನೋ ಸುಪ್ರೀಂ ಕೋರ್ಟಿಗೂ ಹೋಗಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ತಡೆ ಒಡ್ಡುತ್ತೆ ಕೌನ್ಸಿಲಿಂಗ್ ಪ್ರೊಸೆಸ್ ಶುರು ಮಾಡಬಾರ್ದು ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗುತ್ತೆ ಈ ಆರುನೂರು ವಿದ್ಯಾರ್ಥಿಗಳ ಪೈಕಿ ಅರವತ್ತೇಳು ಮಂದಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತಗೊಂಡವರು ಇದ್ದಾರೆ ಈಗ ರೀ ಎಕ್ಸಾಮ್ ಮಾಡಿದರೆ ಅಷ್ಟು ತಗೊಳ್ಳಲ್ಲ ಅವರು ತಗೊಳ್ಳದೇ ಇರುವಾಗ ಈ ಕೆಳಗಡೆ ಇರುವ ರ್ಯಾಂಕ್ನವರ ಹೆಸರು ಮೇಲೆ ಹೋಗುತ್ತೆ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ನೀಟ್ ಯು ಸಿ ಸೈನ್ಸ್ ಸ್ಟೂಡೆಂಟ್ಸು ವೈದ್ಯಕೀಯ ಶಿಕ್ಷಣ ಪಡೆಯೋಕೆ ದೇಶದ ಎಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜು ಖಾಸಗಿ ವೈದ್ಯಕೀಯ ಕಾಲೇಜು ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ ಪಡೆಯೋಕೆ ನೀಟ್ ಪರೀಕ್ಷೆಯನ್ನು ಪ್ರತಿ ವರ್ಷ ಮಾಡ್ತಾರೆ ಹದಿಮೂರು ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಇರುತ್ತೆ ಮೇ ಐದಕ್ಕೆ ಈಗಾಗಲೇ ಭಾರತ ಮತ್ತು ವಿದೇಶದ ಐದುನೂರ ಎಪ್ಪತ್ತೊಂದು ನಗರಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ಐವತ್ತು ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆದಿದೆ ಸುಮಾರು ಇಪ್ಪತ್ತ್ ಲಕ್ಷದ ಮೂವತ್ ಸಾವಿರದ ತೊಂಬತ್ತೇಳು ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ದಾರೆ ಇದರ ರಿಸಲ್ಟ್ ಲೋಕಸಭಾ ಚುನಾವಣೆಯ ದಿನ ಅಂದ್ರೆ ಜೂನ್ ನಾಲ್ಕಕ್ಕೆ ಬಂದಿದೆ ಆದರೆ ಈ ನೀಟ್ ಎಕ್ಸಾಮ್ ನಲ್ಲಿ ಗೋಲ್ ಮಾಲ್ ನಡೆದಿದೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು ಈ ನೀಟ್ ಗೋಲ್ಮಾಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಕರಿಯರ್ ಕೌನ್ಸಿಲರ್ ಆದಂತಹ ಉಮರ್ ಯು ಎಚ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀಟ್ ಅಂತ ಒಂದೇ ಅಲ್ಲ ಟೆಂತ್ ಇಂದ ಹಿಡಿದು ಪಿ ಯು ಹಿಡಿದು ಪ್ರತಿ ಇಂದ ಹಿಡಿದು ಪ್ರತಿಯೊಂದು ಪರೀಕ್ಷೆಯ ಪೇಪರ್ಗಳು ಸಹ ಲೀಕ್ ಆಗುತ್ತೆ ಈ ನೀಟ್ ಕತೆ ಏನ್ ಸರ್ ಆಗಿದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರೋದು ಇದು ಮೊದಲನೇ ಬಾರಿ ಅಲ್ಲ ಹೌದು ಅನೇಕ ಬಾರಿ ಆಗಿದೆ ಟೆಂತ್ ಇದ್ದಾಗಿದೆ ಪಿ ಯು ಸಿ ಇದ್ದಾಗಿದೆ ಸಿ ಇ ಟಿ ಬಗ್ಗೆನೂ ಅಂತ ಆರೋಪ ಬಂದಿದೆ ನೀಟ್ ಕೇಳಿ ಬಂದಿದೆ ಈ ಆರೋಪಗಳು ಕೇಳಿ ಬಂದಾಗಲ್ಲ ಯಾರು ಈ ಪರೀಕ್ಷೆ ನಡೆಸ್ತಾರೋ ಅವರು ಮೊದಲಿಗೆ ಮಾಡುವ ಕೆಲಸ ಇದನ್ನು ಅಲ್ಲಗಳ್ ಲೀಕ್ ಆಗಿಲ್ಲ ಅಂತ ಈ ಸಲ ಕೂಡ ಅಂದರೆ ಮೇ ಐದನೇ ತಾರೀಕು ಏನು ಪರೀಕ್ಷೆ ನಡೆಯಿತು ನೀಟು ಮರುದಿವಸನೇ ಆವತ್ತೇ ಸಾಯಂಕಾಲ ಆ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇತ್ತು ಆ ಕಾಂಗ್ರೆಸ್ ಪಕ್ಷ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿತ್ತು ಇದು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದನ್ನ ಕೆದಕ್ತಾ ಹೋದ್ರೆ ಆ ಈ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡುವ ಜನ ಇರ್ತಾರಲ್ಲ ಅವರು ಹಾಗೆ ಮನುಷ್ಯರೇ ಅಂದ್ರೆ ಇದು ಮೆಷನ್ ಮಾಡುದಲ್ಲ ಪ್ರಶ್ನೆ ಪತ್ರಿಕೆ ಅವರ ಕಾರಣಕ್ಕಾಗಿ ಅಂದರೆ ನಾನು ಎಲ್ಲರ ಮೇಲೇನೂ ಆರೋಪ ಹೊರಿಸ್ತಾ ಇಲ್ಲ ಕೆಲವರು ಈ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವ ಸಮಿತಿಯಲ್ಲಿ ಸಮಿತಿಯಲ್ಲಿರುವವರು ಅವರಲ್ಲಿ ಕೆಲವರು ಯಾವುದೇ ಕಾಲೇಜಲ್ಲಿ ಕಾಲೇಜನ್ನು ನಡೆಸ್ತಾ ಇರುವವರು ಇರ್ಬೋದು ಅಥವಾ ನೀಟ್ ಕೋಚಿಂಗ್ ಸೆಂಟರನ್ನು ನಡೆಸುವವರು ಕೂಡ ಇರ್ಬೋದು ಆ ಸಮಿತಿಯಲ್ಲಿ ಅಥವಾ ಯಾವುದೇ ಕೋಚಿಂಗ್ ಸೆಂಟರಿಗೆ ಅಂಥ ವ್ಯಕ್ತಿಗಳ ಬಗ್ಗೆ ಸಂಪರ್ಕ ಇರ್ಬೋದು ಈ ಕಾರಣಕ್ಕಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ವಿನಃ ಸರ್ಕಾರವೇ ಮುಂದೆ ನಿಂತು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಲ್ಲ ಸೊ ಇದನ್ನು ತಡೆಯುವ ಕೆಲಸ ಕೂಡ ಸರ್ಕಾರವೇ ಮಾಡಬೇಕು ಮತ್ತು ಯಾರು ಈ ಸಮಿತಿಯಲ್ಲಿ ಇರ್ತಾರೆ ಅವರಿಗೆ ಈ ಪ್ರಶ್ನೆ ಪತ್ರಿಕೆ ಸಿಗದಾಗೆ ಏನು ಮಾಡಬೇಕಾಗುತ್ತೋ ಅದನ್ನು ಮಾಡಬೇಕು ಸೊ ಸೋರಿಕೆ ಇನ್ನೂ ಕೂಡ ಆಗ್ಬೋದು ಮತ್ತೊಂದಂತಂದ್ರೆ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ತಮ್ಮ ರೆಫರ್ಗೋಸ್ಕರ ಆಗತ್ತೆ ತಮ್ಮ ಸುತ್ತಮುತ್ತಲಿನವರು ತನ್ನ ಪರಿಚಯಸ್ಥರು ಪಾಸ್ ಆಗ್ಲಿ ಜಾಸ್ತಿ ರ್ಯಾಂಕ್ ಬರಲಿ ಅನ್ನೋ ಅಥವಾ ದುಡ್ಡಿನ ಆಮಿಷ ಏನಾದ್ರೂ ದುಡ್ಡಿನ ಅಮಿಷ ಕೂಡ ಇರಬಹುದು ಯಾಕಂದ್ರೆ ಇದೊಂಥರ ಏನು ಕೋಚಿಂಗ್ ಸೆಂಟರ್ಗಳ ಹಾವಳಿ ಏನಿದೆ ನಮ್ಮ ದೇಶದ ಒಟ್ಟು ಶಿಕ್ಷಣ ವ್ಯವಸ್ಥೆನೆ ಸರಿಯಿಲ್ಲ ಮೊದಲಿಗೆ ಹೇಳ್ಬೇಕಿದ್ರೆ ಮತ್ತು ಸರ್ಕಾರ ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣವನ್ನು ನೀಡಬೇಕಾಗಿತ್ತು ಆದರೆ ಸರ್ಕಾರದ ಹೊರತಾಗಿಯೂ ಖಾಸಗಿ ಸಂಸ್ಥೆಗಳೇ ಜಾಸ್ತಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿಕೊಂಡಿದೆ ವಿಶೇಷವಾಗಿ ಈ ಏನು ಪ್ರೊಫೆಷನಲ್ ಕೋರ್ಸಸ್ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಕೂಡ ಹೆಚ್ಚಿನವು ಖಾಸಗಿ ಸಂಸ್ಥೆಗಳೇ ನಡೆಸ್ತಾಯಿದೆ ಮತ್ತು ನೀಟಿ ಕೋಚಿಂಗ್ ಸೆಂಟರ್ಗಳು ಸರ್ಕಾರದ್ದಿಲ್ಲ ಎಲ್ಲ ಖಾಸಗಿ ಸಂಸ್ಥೆಗಳೇ ಇರೋದು ಸೊ ಆ ಕಾರಣಕ್ಕಾಗಿ ನಮ್ಮ ಕೋಚಿಂಗ್ ಗೆ ಒಳ್ಳೆ ರ್ಯಾಂಕ್ ಬಂದಿದೆ ಅಂತ ಹೇಳ್ಕೊಳ್ಲಿಕ್ಕೆ ಒಂದು ಅಂದ್ರೆ ಮುಂದಿನ ವರ್ಷಕ್ಕೆ ದಾಖಲಾತಿ ಆಗ್ಬೇಕಲ್ಲ ಅಡ್ಮಿಷನ್ಸ್ ಸೊ ನಮ್ಮದೇ ನಮ್ಮ ಸಂಸ್ಥೆನೆ ಜಾಸ್ತಿ ಜಾಸ್ತಿ ಮಾಡಲಿಕ್ಕೆ ನಮ್ಮಲ್ಲಿ ಕೋಚಿಂಗ್ ತಗೊಂಡಿರುವ ಮಕ್ಕಳಿಗೆ ಇಷ್ಟು ಮಂದಿಗೆ ಇಷ್ಟು ರ್ಯಾಂಕ್ ಬಂದಿದೆ ಅಂತೆಲ್ಲ ಫೋಟೋ ಹಾಕಿ ಫ್ರಂಟ್ ಪೇಜಲ್ಲಿ ಆ್ಯಡ್ ಕೊಡ್ತಾರೆ ಸೊ ಆ ಕಾರಣಕ್ಕಾಗಿ ಕೂಡ ಒಂದು ವ್ಯಾಪಾರಿ ಮನೋಭಾವ ಇದರ ಹಿಂದೆ ಕೆಲಸ ಮಾಡಿದೆ ಅಂತ ನನ್ಗೆ ಅನಿಸುತ್ತೆ ಸಾಮಾನ್ಯವಾಗಿ ನೀಟ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಮಾರ್ಕ್ಸ್ ಇರುತ್ತೆ ಅದ್ರಲ್ಲಿ ಒಂದು ರಾಂಗ್ ಆನ್ಸರ್ ಆದ್ರೆ ಒಂದು ಅಂಕ ಮೈನಸ್ ಆಗತ್ತೆ ಸೊ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹತ್ತೊಂಬತ್ತು ಮತ್ತೆ ಹದಿನೆಂಟು ಹೇಗೆ ಬರೋಕ್ ಸಾಧ್ಯ ಬರುತ್ತೆ ಹಾ ಕರೆಕ್ಟ್ ಆನ್ಸರ್ ಹೌದು ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇಲ್ಲದೆ ಅಂದ್ರೆ ನೂರ ಎಂಬತ್ತು ಪ್ರಶ್ನೆಗಳ ಪೈಕಿ ನೂರ ಎಂಬತ್ತಕ್ಕೂ ಕರೆಕ್ಟ್ ಕರೆಕ್ಟ್ ಆನ್ಸರ್ ಇಪ್ಪತ್ತು ಬರುತ್ತೆ ಬರೆದ್ರೆ ಮೊದಲನೇ ಬಾರಿ ಬರುವುದಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಬ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಮಂದಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಬ್ರು ಕಳೆದ ವರ್ಷ ಇಬ್ರು ಈ ವರ್ಷ ಮಾತ್ರ ಅರವತ್ತೇಳು ಮಂದಿ ಒಂದೇ ಅದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬುದಕ್ಕೆ ಒಳ್ಳೆಯ ನಿದರ್ಶನ ಅಂತ ಹೇಳ್ಬೋದು ಅಂದ್ರೆ ಅಂದರೆ ಒಂದೇ ಸೆಂಟ್ರಲ್ಲಿ ಪರೀಕ್ಷೆ ಬರೆದಿರುವ ಸೀರಿಯಲ್ ನಂಬರ್ ಅರವತ್ತೆರಡರಿಂದ ಅರವತ್ತ ಏಳರ ತನಕ ಇರುವ ವಿದ್ಯಾರ್ಥಿಗಳು ಒಂದೇ ಸೆಂಟ್ರಲ್ಲಿ ಪರೀಕ್ಷೆ ಬರೆದ ಹರಿಯಾಣದ ಒಂದು ಹರಿಯಾಣ ರಾಜ್ಯದ ಒಂದು ನಗರದಲ್ಲಿ ಒಂದು ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಬರೆದಿರುವವರು ಪೈ ಪರೀಕ್ಷೆ ಬರೆದಿರುವವರ ಪೈಕಿ ಆರು ಮಂದಿಗೆ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಇಪ್ಪತ್ತು ಬಂದಿದೆ ಒಟ್ಟಾರೆ ಅರವತ್ತೇಳು ಮಂದಿಗೆ ಬಂದಿದೆ ಇದರ ಅರ್ಥ ಇಡೀ ದೇಶದಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಅಲ್ಲ ಸೊ ಎನ್ ಟಿ ಎ ಕೂಡ ಸ್ಪಷ್ಟಪಡಿಸಿದೆ ಅದೇನೆಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಅಂದ್ರೆ ಯಾರೆಲ್ಲ ಈ ವರ್ಷ ನೀಟ್ ಬರ್ದಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಆತಂಕ ಇದೆ ಅದೇನೆಂದ್ರೆ ರೀ ಎಕ್ಸಾಮ್ ಆಗುತ್ತೆ ಅಂತ ಖಂಡಿತ ರೀ ಎಕ್ಸಾಮ್ ಆಗಲ್ಲ ಅಂತ ನನ್ಗೆ ಇ ಟಿ ಬಗ್ಗೆನೂ ಈ ವರ್ಷ ಅದೇ ರೀತಿ ಇತ್ತು ಅಂದ್ರೆ ಔಟ್ ಆಫ್ ಸಿಲೆಬಸ್ ಇಂದ ಹೊರತಾದ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ಸೊ ಅದನ್ನ ಒಂದು ಸಮಿತಿ ಮಾಡಿಕೊಂಡು ಅವರು ರೀಎಕ್ಸಾಮ್ ಮಾಡದೇನೆ ರ್ಯಾಂಕ್ ಕೊಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟೆಲ್ಲ ಸರಿ ಮಾಡಿದ್ದಾರೆ ಈ ಸಲ ಕೂಡ ಎನ್ ಟಿ ಎ ಏನು ಹೇಳುತ್ತೆ ಅಂತ ಹೇಳಿದರೆ ಈ ಸಮಸ್ಯೆ ಆಗಿರೋದು ಇಡೀ ದೇಶದಲ್ಲಿ ಅಲ್ಲ ಬರೇ ಆರು ಕೇಂದ್ರಗಳಲ್ಲಿ ಮಾತ್ರ ಈ ಈ ಸಮಸ್ಯೆ ಆಗಿರುವ ಆರು ಕೇಂದ್ರಗಳಲ್ಲಿ ಸಾವಿರದ ಆರುನೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ನೀಟ್ ಅಲ್ಲಿ ರಿ ಎಕ್ಸಾಮ್ ಆಗಬೇಕಾ ಬೇಡ ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೆ ವಿನಃ ಸೊ ಇಡೀ ದೇಶದಲ್ಲಿ ನೀಟ್ ರಿ ಪರೀಕ್ಷೆ ರಿ ಎಕ್ಸಾಮ್ ಆಗುತ್ತೆ ಅಂತ ಎನ್ ಟಿ ಹೇಳಿಲ್ಲ ಮತ್ತು ಇದು ಮಾಡೋದು ಕೂಡ ಸರಿಯಲ್ಲ ಯಾಕಂದರೆ ಈಗಾಗಲೇ ರ್ಯಾಂಕ್ ಬಂದಿದೆ ಮತ್ತು ಕೌನ್ಸಿಲಿಂಗ್ ಪ್ರೊಸೆಸ್ಸಿಗೆ ಈಗ ಶುರುವಾಗಬೇಕಿತ್ತು ರಾಜ್ಯ ಮಟ್ಟದಲ್ಲಿ ಕೆ ಇ ಎ ಶುರು ಮಾಡಬೇಕಿತ್ತು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮೆಡಿಕಲ್ ಕೌನ್ಸಿಲ್ ಕಮಿಟಿ ಕೌನ್ಸಿಲಿಂಗ್ ಪ್ರೊಸೆಸನ್ನು ಶುರು ಮಾಡಬೇಕಿತ್ತು ಈಗ ನಿನ್ನೆನೋ ಇವತ್ತು ಏನೋ ಸುಪ್ರೀಂ ಕೋರ್ಟಿಗೂ ಹೋಗಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ತಡೆ ಒಡ್ಡುತ್ತೆ ಕೌನ್ಸಿಲಿಂಗ್ ಪ್ರೊಸೆಸ್ ಶುರು ಮಾಡಬಾರ್ದು ಅಂತ ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗುತ್ತೆ ಅಂದರೆ ಅಡ್ಮಿಷನ್ ಪ್ರೊಸೆಸಸ್ ಲೇಟ್ ಆದರೆ ಮತ್ತು ಈ ಅಕಾಡೆಮಿಕ್ ಇಯರ್ ಲೇಟ್ ಆಗಿ ಬಿಡುತ್ತೆ ಈ ತರ ಕೂಡ ಆಗಿದೆ ತುಂಬಾ ಸಲ ಈಗ ಈಗ ಅಂತ ಹೇಳ್ತಾ ಇದ್ದೆ ಸಪೋಸ್ ರ್ಯಾಂಕ್ ಎಲ್ಲ ಹೆಚ್ಚು ಕಡಿಮೆ ಆದಾಗ ಈಗ ರೀ ಮಾಡಿದ್ರು ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮಾಡಿ ರ್ಯಾಂಕ್ ಏನಾದ್ರು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ರ್ಯಾಂಕ್ ಹೆಚ್ಚು ಕಡಿಮೆ ಆದಾಗ ಆಲ್ರೆಡಿ ರ್ಯಾಂಕ್ ಬಂದಂತ ಸ್ಟೂಡೆಂಟ್ ಗಳಿಗೆ ಮೆಂಟಲಿ ಅದೇನಾದ್ರು ಪ್ರೆಷರ್ ಆಗುವಂತ ವಿದ್ಯಾರ್ಥಿಗಳು ಸಾವಿರದ ಆರ್ನೂರ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಉಳಿದ ಏನು ವಿದ್ಯಾರ್ಥಿಗಳಿದ್ದಾರೆ ನೀವು ಈಗಾಗ್ಲೇ ಹೇಳಿದ್ರಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಬರೆದಿದ್ದಾರೆ ಹೊರತುಪಡಿಸಿ ಉಳಿದವರಿಗೆ ಯಾರಿಗೂ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರ ಏನೀಗ ರ್ಯಾಂಕ್ ಬಂದಿದೆ ಇವತ್ತು ಬೆಳಿಗ್ಗೆನೂ ನನಗೆ ಒಂದು ವಿದ್ಯಾರ್ಥಿಯ ಪೇರೆಂಟ್ಸ್ ಕಾಲ್ ಮಾಡಿದ್ರು ಅವರಿಗೆ ಎರಡು ಸಾವಿರದ ಆರುನೂರ ಎಪ್ಪತ್ತು ರ್ಯಾಂಕ್ ಬಂದಿದೆ ಆಲ್ ಇಂಡಿಯಾ ರ್ಯಾಂಕ್ ಈ ರ್ಯಾಂಕ್ ಕಮ್ಮಿ ಆಗುತ್ತೆ ಹೌದು ಅಂದ್ರೆ ಇವರಿಗೆ ಒಳ್ಳೇದೇ ಅದು ಕಮ್ಮಿ ಆಗಬಹುದು ಆಗುತ್ತೆ ಅಂತಲ್ಲ ಆಗಬಹುದು ಆಗುವ ಸಾಧ್ಯತೆ ಇದೆ ಯಾಕಂದರೆ ಈ ಆರುನೂರು ವಿದ್ಯಾರ್ಥಿಗಳ ಪೈಕಿ ಅರವತ್ತೇಳು ಮಂದಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತಗೊಂಡವರು ಇದ್ದಾರೆ ಈಗ ಎಕ್ಸಾಮ್ ಮಾಡಿದರೆ ಅಷ್ಟು ತಗೊಳ್ಳಲ್ಲಲ್ಲ ಅವರು ತಗೊಳ್ಳದೇ ಇರುವಾಗ ಈ ಕೆಳಗಡೆ ಇರುವ ರ್ಯಾಂಕ್ನವರ ಹೆಸರು ಮೇಲೆ ಹೋಗುತ್ತೆ ಇದು ಸಾಫ್ಟ್ವೇರ್ ಮಾಡೋದು ಮ್ಯಾನುವಲಿ ಜನರು ಕೂತು ತಿದ್ದುದಲ್ಲ ಸೊ ಸಾಫ್ಟ್ವೇರ್ ಮಾಡೋದ್ರಿಂದ ಯಾರಿಗೆ ಸಾವಿರದ ಆರುನೂರು ಹೊರತುಪಡಿಸಿ ಯಾರು ಇದ್ದಾರೆ ಅವರಿಗೆ ಅನುಕೂಲನೇ ಆಗ್ಬೋದು ಈಗ ಆ ಸಾವಿರದ ಆರ್ನೂರ್ ವಿದ್ಯಾರ್ಥಿಗಳು ಜೀವಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ನಾನು ಇದನ್ನ ಯಾಕೆ ಪುನಃ ಪುನಃ ಒತ್ತಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಅಂದ್ರೆ ಇಡೀ ಇಪ್ಪತ್ನಾಕ್ ಲಕ್ಷ ವಿದ್ಯಾರ್ಥಿಗಳು ಕೂಡ ಆತಂಕದಲ್ಲಿದ್ದಾರೆ ಅವರು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಸಾವಿರದ ಆರುನೂರು ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರಿಂದ ಅವ್ರಿಗೆ ಒಳ್ಳೆ ರ್ಯಾಂಕ್ ಬಂದಿದ್ರೆ ಅವ್ರಿಗೇನು ಸಮಸ್ಯೆ ಇಲ್ಲ ಅವ್ರು ಏನು ಪರೀಕ್ಷೆ ಬರೀತಾರೆ ಆ ಪ್ರಕಾರ ಅವರಿಗೆ ಮಾರ್ಕು ಬರುತ್ತೆ ರ್ಯಾಂಕು ಬರುತ್ತೆ ಅದಕ್ಕೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ವಲ್ಲ ಮತ್ತು ಸುಸೈಡ್ ಯಾಕೆ ಮಾಡಬೇಕು ಸುಸೈಡು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ ಮತ್ತು ಒಂದು ವೇಳೆ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೂ ರೀ ಎಕ್ಸಾಮ್ ಆಗುತ್ತೆ ಅಂತ ಆದರೆ ಆಗ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಸೊ ಅದಕ್ಕೆ ಖಂಡಿತ ಎನ್ ಟಿ ಆಗಿರಲಿ ಅಥವಾ ಸರ್ಕಾರ ಆಗಿರಲಿ ಆಸ್ಪದ ಕೊಡಲ್ಲ ಅಂತ ಅನಗನಿಸುತ್ತೆ ಮತ್ತೊಂದು ಸರೊಂದಿಗೆ ಈಗ ಆಲ್ಮೋಸ್ಟ್ ಎಮ್ ಬಿ ಬಿ ಎಸ್ ಮಾಡೋರು ಅಂತಂದರೆ ಎಮ್ ಬಿ ಬಿ ಎಸ್ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಅಪ್ಪ ಅಮ್ಮ ಒಳ್ಳೆ ದುಡ್ಡು ಮಾಡಿದ್ದವರೇ ಆಗಿರ್ತಾರೆ ದುಡ್ಡಿರೋರಷ್ಟೇ ಅಷ್ಟೇ ಎಂ ಬಿ ಬಿ ಎಸ್ ಮಾಡೋದು ಅನ್ನುವಂಥದ್ದು ಒಂದು ಮಾತಿದೆ ಈಗ ಏಳ್ನೂರ ಇಪ್ಪತ್ತು ಅಂಕಕ್ಕೆ ಏಳ್ನೂರ ಇಪ್ಪತ್ತು ಪಡೆದವರು ಅವರು ನಿಜವಾಗ್ಲೂ ಓದಿ ಪರೀಕ್ಷೆ ಬರೆದಿದ್ದರೆ ಒಳ್ಳೆಯದು ಸಪೋಸ್ ಅವರು ಓದ್ದೇನೆ ಪರೀಕ್ಷೆ ಪತ್ರಿಕೆ ಲೀಕ್ ಆಗಿ ಆ ರೀತಿ ಏಳ್ನೂರ ಇಪ್ಪತ್ತು ಅಂಕ ಬಂದು ಮುಂದಿನ ಜನ್ರೇಷನಲ್ಲಿ ಅವರು ಡಾಕ್ಟರ್ ಆಗಬೇಕಾದವರು ಇದು ಇವರಿಂದ ಮುಂದಿನ ಜನ್ರೇಷನಲ್ಲಿ ಬರುವಂಥವ್ರಿಗೆ ಈಗ ನಾವು ನೀವೇ ಅವ್ರ ಹತ್ರ ಹೋಗುವಂಥ ಪ್ರೊ ಸಿಚುವೇಶನ್ಸ್ ಬರ್ಬೋದು ಅವರು ಡಾಕ್ಟರ್ ಆದಾಗ ಅವರಿಂದ ಜೀವನೇ ಹೋಗುವಂತ ಸಾಧ್ಯತೆಗಳು ಸಹ ಇರತ್ತೆ ಅದಕ್ಕೆ ಏನ್ ಹೇಳ್ತೀರಿ ಸರ್ ಇಲ್ಲಮ್ಮ ನಾನು ಅದನ್ನು ಒಪ್ಪಲ್ಲ ಯಾಕಂದ್ರೆ ಏಳ್ನೂರ ಇಪ್ಪತ್ತಕ್ಕೂ ಕ್ಕೆ ಏಳ್ನೂರ ಇಪ್ಪತ್ತ ಮಾರ್ಕ್ಸ್ ಯಾರು ತಗೊಳ್ತಾರೆ ಅವ್ರು ಓದಿನೇ ತಗೊಳ್ತಾರೆ ಅವರಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬೇಕು ಅಂತ ಏನಿಲ್ಲ ಅವ್ರು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಕೋಚಿಂಗ್ ತಗೊಂಡ್ರೆ ಅವರು ಏಳ್ನೂರ ಇಪ್ಪತ್ತು ಈ ಹಿಂದೆ ತಗೊಂಡಿದ್ದಾರೆ ನಾನು ಹೇಳಿದೆ ಅಲ್ಲ ವರ್ಷಕ್ಕೆ ಮೂರು ಮಂದಿ ತಗೊಂಡವರು ಇದಾರೆ ಸೇಮ್ ಮಾರ್ಕ್ಸ್ ಬಟ್ ಈ ಸಲ ಜಾಸ್ತಿ ಮಂದಿ ತಗೊಂಡುದರಿಂದ ಇದು ದೊಡ್ಡ ಏನು ಇಶ್ಯೂ ಆಯಿತು ಬಿಟ್ರೆ ಸಮಸ್ಯೆ ಇರುವುದು ಇಲ್ಲ ನೀವೇನು ಹೇಳಿದ್ರಿ ದುಡ್ಡಿರುವವರು ಮಾತ್ರ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡಿತಾ ಇದ್ದಾರೆ ಇದು ಮಾತ್ರ ಸತ್ಯ ಯಾಕಂದ್ರೆ ದುಡ್ಡು ಇರುವವರಿಗೆ ಮಾತ್ರ ಈಗ ಪಿ ಯು ಸಿ ಸೈನ್ಸ್ ತಗೊಂಡಿರುವವರು ನೀಟ್ ಕೋಚಿಂಗಿಗೆ ಹೋಗಲಿಕ್ಕೆ ಸಾಧ್ಯ ಅಲ್ಲಿ ಕನಿಷ್ಠ ಅಂದರೆ ಎಪ್ಪತ್ತು ಸಾವಿರದಿಂದ ಒಂದೂವರೆ ಲಕ್ಷ ತನಕ ಫೀಸ್ ಇರುತ್ತೆ ಬರೇ ನೀಟ್ ಕೋಚಿಂಗಿಗೆ ಸೊ ಇದನ್ನು ಯಾರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ದುಡ್ಡು ಮಾತ್ರ ಪುನಃ ದುಡ್ಡಿನ ಲೆಕ್ಕಾಚಾರನೇ ಆಗುತ್ತೆ ಮತ್ತು ಅದರ ಜೊತೆಗೆ ಸರ್ಕಾರ ಈಗ ತಮಿಳ್ನಾಡು ಸರ್ಕಾರ ನಾವು ನೀಟ್ ಮಾಡಲ್ಲ ಸ್ಟಾಲಿನ್ ಅಂತವರಂತೂ ನಾವು ನೀಟ್ ಮಾಡೋದೇ ಇಲ್ಲ ಸಿಇಿ ಮೂಲಕನೇ ವೈದ್ಯಕೀಯ ಶಿಕ್ಷಣ ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಅವರೊಂದು ಸಮಿತಿ ಮಾಡಿಕೊಂಡು ಆ ಸಮಿತಿಯ ರಿಪೋರ್ಟ್ ಕೂಡ ಪಬ್ಲಿಷ್ ಆಗಿದೆ ಅದರ ಬಗ್ಗೆ ಬೇರೆ ದಿವಸ ಮಾತಾಡ್ಕೋಬಹುದು ಬಟ್ ಒಟ್ಟಾರೆ ಹೇಳುದಿದ್ರೆ ಇದು ದುಡ್ಡಿರುವವರ ಒಂದು ಏನು ಗಳಿಸಿಕೊ ದುಡ್ಡಿರುವವರು ಗಳಿಸಿಕೊಳ್ಳುವ ಒಂದು ಕೋರ್ಸ್ ಆಗಿ ಮಾರ್ಪಡ್ತಾ ಇದೆ ಇದಕ್ಕೆ ಕಾರಣ ನೀಟ್ ಅಂತ ಹೇಳ್ತಾ ಇದ್ದಾರೆ ನಾನು ಇದನ್ನು ಒಪ್ಪಲ್ಲ ಯಾಕಂದ್ರೆ ಮುಂಚೆ ಸಿ ಇ ಟಿ ಇತ್ತು ಸಿ ಇ ಟಿ ಮುಖಾಂತರನೇ ಮಾಡ್ಬೋದು ಅಂತ ನೀಟ್ ಮಾಡಿರುವುದು ಯಾಕೆ ಅಂತ ಹೇಳಿದರೆ ನಾನು ತುಂಬ ಸಲ ಹೇಳಿದ್ದೀನಿ ಸಿ ಇ ಟಿ ಇದ್ದಾಗ ಅಂದರೆ ಈಗ ನಮ್ಮ ಕೆ ಇ ಎ ಇದೆ ಕರ್ನಾಟಕದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸಿ ಇ ಟಿ ಪರೀಕ್ಷೆ ಮಾಡ್ತಾರೆ ಆ ಸಿ ಇ ಟಿಯಲ್ಲಿ ವೈದ್ಯಕೀಯ ಶಿಕ್ಷಣವೂ ಇತ್ತು ವೈದ್ಯಕೀಯ ವೈದ್ಯಕೀಯ ಮತ್ತು ಆಯುಷ್ನ ನಾಲ್ಕು ಕೋರ್ಸ್ಗಳು ಕೂಡ ಇದ್ದವು ಅವರು ಸಿ ಟಿಯ ರ್ಯಾಂಕ್ ಪ್ರಕಾರ ಮೆಡಿಕಲ್ ಮೆಡಿಕಲ್ಗೆ ರ್ಯಾಂಕ್ ಬೇರೆನೆ ಕೊಡ್ತಾ ಇದ್ರು ಬೇರೆನೆ ಬೇರೆನೇ ಇದ್ರು ಆ ಪ್ರಕಾರ ಕೌನ್ಸಿಲಿಂಗ್ ಮಾಡಿ ಸೀಟ್ ಇದ್ರು ಬಟ್ ಇದು ಸಿ ಇ ಟಿ ಇದ್ದಾಗ ಏನಿತ್ತು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ಲಿಕ್ಕೆ ಕೆ ಅಂತ ಒಂದು ಎಕ್ಸಾಮ್ ಇತ್ತು ಈಗಲೂ ಇದೆ ಅದು ಅದರಲ್ಲಿ ಈಗ ಮೆಡಿಕಲ್ ಇಲ್ಲ ಇಂಜಿನಿಯರಿಂಗ್ ಬೇರೆ ಕೋರ್ಸ್ಗಳಿದ್ದಾವೆ ಆ ಕೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ಳುವವರು ಕೆ ಪರೀಕ್ಷೆ ಬರೀಬೇಕಾಗಿತ್ತು ಮತ್ತು ಕೆ ಒಳಗಡೆ ಕರ್ನಾಟಕ ರಾಜ್ಯದ ಖಾಸಗಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿದ್ದಿವೆ ವಿನಃ ಕಾಮಿಡ್ಕೆ ಒಳಗಡೆ ಡೀಮ್ಡ್ ಯೂನಿವರ್ಸಿಟಿಗಳು ಇರಲಿಲ್ಲ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಪಡಿಬೇಕಿದ್ದರೆ ಪ್ರತಿಯೊಂದು ಡೀಮ್ಡ್ ಯೂನಿವರ್ಸಿಟಿಯ ಪರೀಕ್ಷೆ ಬರೀಬೇಕಾಗಿದ್ದು ವಿದ್ಯಾರ್ಥಿಗಳು ಮತ್ತು ಡೀಮ್ಡ್ ಯೂನಿವರ್ಸಿಟಿಯ ಏನು ಪರೀಕ್ಷೆಗಳಿದ್ದಾವೆ ಪ್ರವೇಶ ಪರೀಕ್ಷೆ ಅವು ಫೇಕ್ ಪರೀಕ್ಷೆಗಳಾಗಿತ್ತು ಯಾಕಂದರೆ ಅಲ್ಲಿ ದುಡ್ಡಿರುವವರೇ ರ್ಯಾಂಕ್ ಪಡೀತಾ ಇದ್ರು ಇವಾಗ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ ಎಲ್ಲಿಯ ತನಕ ನನ್ನ ಹತ್ರ ಎವಿಡೆನ್ಸ್ ಇದೆ ನಾನು ಕೋರ್ಟಿಗೂ ಬೇಕಿದ್ರೆ ಆ ಡಾಕ್ಯುಮೆಂಟನ್ನು ಹಾಜರುಪಡಿಸಲಿಕ್ಕೆ ಇದ್ದೀನಿ ಒಂದು ಡೀಮ್ ಯೂನಿವರ್ಸಿಟಿ ಪರೀಕ್ಷೆ ದಿನಾಂಕ ನಿಗದಿಪಡಿಸಿ ಪರೀಕ್ಷೆ ನಡೆಸಿತ್ತು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ನನ್ನ ಒಂದು ವಿದ್ಯಾರ್ಥಿನಿ ಕೂತ ಪಕ್ಕದಲ್ಲಿ ಡೆಸ್ಕಲ್ಲಿ ಆ ಚೇರ್ ಕಾಲಿತ್ತು ಆ ಸ್ಟೂಡೆಂಟ್ ಬಂದಿರಲಿಲ್ಲ ಪರೀಕ್ಷೆ ಬರೀಲಿಕ್ಕೆ ಬಟ್ ರ್ಯಾಂಕ್ ಬಂದಾಗ ಆ ವಿದ್ಯಾರ್ಥಿಗೆ ರ್ಯಾಂಕ್ ಬಂತು ಮತ್ತು ಈ ವಿದ್ಯಾರ್ಥಿನಿಗೂ ಕೂಡ ಅವರು ಮೋಕ್ ಏನು ಆನ್ಸರ್ ಪೇಪರ್ ಆನ್ಸರ್ ಹಾಕ್ತಾರಲ್ಲ ಅಲ್ಲಿ ಎನ್ ಟಿ ಎನವ್ರು ಹಾಕ್ತಾರೆ ಸಿಇ ಟಿ ಅವರು ಹಾಕ್ತಾರೆ ಡೀಮ್ಡ್ ಯೂನಿವರ್ಸಿಟಿಯವರು ಹಾಕ್ತಾರೆ ಅಂದ್ರೆ ಅದರಲ್ಲಿ ಚಾಲೆಂಜ್ ಮಾಡಲಿಕ್ಕಿರುತ್ತೆ ಸೊ ಅದರಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದ್ರೆ ಈಗ ಗ್ರೇಸ್ ಮಾರ್ಕ್ಸ್ ಅಂತ ಏನೆಲ್ಲ ಕೊಡ್ತಾ ಇದ್ದಾರೆ ಅದು ಕೊಡ್ತಾ ಕೊಡ್ತಾರೆ ನಾವು ಚಾಲೆಂಜ್ ಮಾಡಬೇಕು ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸ್ ಯಾರಿಗೂ ಚಾಲೆಂಜ್ ಮಾಡ್ಬೋದು ಸೊ ಅದಕ್ಕೂ ಸಮಯಾವಕಾಶವನ್ನು ಕೊಡ್ತಾರೆ ನೀವು ಚಾಲೆಂಜ್ ಮಾಡಲಿಕ್ಕೆ ಇಷ್ಟು ದಿವಸದ ಒಳಗಡೆ ಚಾಲೆಂಜ್ ಮಾಡ್ಬೋದು ಅಂತ ನಮ್ಮ ಆನ್ಸರ್ ಇದು ನಮ್ಮ ಕ್ವಶನ್ ಇದು ನಾವು ಮಾಡಿರುವ ಆನ್ಸರ್ ಇದು ಇದು ಕರೆಕ್ಟ್ ಆನ್ಸರ್ ಇದರಲ್ಲಿ ಏನಾದರೂ ತಪ್ಪಿದ್ರೆ ನೀವು ನಮಗೆ ಹೇಳಿ ತಿಳಿಸಿ ಅಂತ ವೆಬ್ಸೈಟಲ್ಲಿ ಹಾಕ್ಕೊಳ್ತಾರೆ ಸೊ ಈ ರೀತಿ ಹಾಕ್ಕೊಂಡದ್ದು ನಾನು ಮತ್ತು ಆ ಸ್ಟೂಡೆಂಟಿದ್ದು ಪೇರೆಂಟ್ಸ್ ಕೂತು ಲೆಕ್ಕ ಹಾಕಿದಾಗ ಎಪ್ಪತ್ತೆಂಟು ಮಾರ್ಕ್ಸ್ ಸಿಗಬೇಕು ಆ ಹುಡುಗಿಗೆ ಬಟ್ ರಿಸಲ್ಟ್ ಆ ಹುಡುಗಿಯ ತಂದೆ ಹತ್ರ ಒಳ್ಳೆ ದುಡ್ಡಿತ್ತು ಅವರು ಹೋಗಿ ದುಡ್ಡುಗೂ ಅಡ್ವಾನ್ಸ್ ಕೊಟ್ಟು ಸೀಟ್ ಬುಕ್ ಮಾಡಿದರು ಮತ್ತು ರಿಸಲ್ಟ್ ಬಂದಾಗ ಹುಡುಗಿ ನೂರ ಎಪ್ಪತ್ತೆಂಟು ರ್ಯಾಂಕ್ ಮಾರ್ಕ್ ಬಂತು ಸೊ ಇದು ಓ ಎಮ್ ಆರ್ ಸೀಟ್ ನನ್ನಲ್ಲಿದೆ ಈಗಲೂ ಇಟ್ಕೊಂಡಿದ್ದೀನಿ ಭಾಳ ವರ್ಷ ಹಿಂದೆ ಇದು ಸಿ ಇ ಟಿ ಇದ್ದಾಗ ಅಂದರೆ ಮೆಡಿಕಲ್ಗೆ ಸಿ ಇ ಟಿ ಪರೀಕ್ಷೆ ಇದ್ದಾಗ ಡೀಮ್ಡ್ ಯೂನಿವರ್ಸಿಟಿಗಳು ಅವರ ಪ್ರತ್ಯೇಕ ಪರೀಕ್ಷೆಯನ್ನು ಮಾಡ್ತಾಯಿದ್ರು ಇದು ಓಪನ್ ಸೀಕ್ರೆಟ್ ಎಲ್ರಿಗೂ ಗೊತ್ತಿತ್ತು ಸೊ ಈ ಕಾರಣಕ್ಕಾಗಿ ವೈದ್ಯಕೀಯ ಶಿಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ವಾಲಿಟಿಯನ್ನು ಕಾಯ್ದುಕೊಳ್ಬೇಕು ಎಂಬ ಕಾರಣಕ್ಕಾಗಿ ಎಲ್ಲ ಪರೀಕ್ಷೆಗಳನ್ನು ರದ್ದು ಮಾಡಿ ಸಿಂಗಲ್ ಪರೀಕ್ಷೆ ಒಂದೇ ಪರೀಕ್ಷೆ ಮಾಡೋದು ಅಂತ ತೀರ್ಮಾನ ಇದು ಒಳ್ಳೆಯ ಏನು ತೀರ್ಮಾನನೇ ಬಟ್ ಸಮಸ್ಯೆ ಆಗಿರುವುದೆಲ್ಲಪ್ಪ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದ ಬಡ ಆರ್ಥಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕುಟುಂಬಗಳಿಗೆ ಯಾಕಂದರೆ ಅವರಿಗೆ ನೀಟ್ ಕೋಚಿಂಗಿಗೆ ಅವ್ರು ಕಲಿತಾ ಇರುವ ಕಾಲೇಜಲ್ಲಿ ಫ್ರೀಯಾಗಿ ಸಿಗ್ತಾ ಇಲ್ಲ ಅಂದರೆ ಅವರಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಸರಕಾರಿ ಕಾಲೇಜಲ್ಲಿ ಪಿ ಯು ಮಾಡ್ತಾರೆ ಸರ್ಕಾರಿ ಪಿ ಯು ಕಾಲೇಜಿನ ಪರಿಸ್ಥಿತಿ ಹೇಗಿದೆ ಅಂತ ಇದು ನಾನು ವಿಟ್ನೆಸ್ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕರ್ನಾಟಕ ಕರಿಯರ್ ಯಾತ್ರಾ ಅಂತ ಮಾಡಿ ಇಡೀ ರಾಜ್ಯ ಸುತ್ತಾಡಿದ್ದೆ ಒಂದು ನಮ್ಮ ರಾಜ್ಯದ ಒಂದು ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿದ್ದ ಜಿಲ್ಲಾ ಕೇಂದ್ರದಲ್ಲಿರುವ ಸರಕಾರಿ ಪಿ ಯು ಕಾಲೇಜಿನ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾನು ಕೆರಿಯರ್ ಗೈಡೆನ್ಸ್ ಕ್ಲಾಸ್ ಮಾಡ್ತಾ ಇದ್ದೆ ಅವರಲ್ಲಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಯಾರೆಲ್ಲ ನೀಟ್ ಬರೀತೀರಿ ಅಂತ ಕೇಳಿದೆ ಒಬ್ಬರು ಕೈ ಎತ್ತಲಿಲ್ಲ ಯಾಕಪ್ಪ ಯಾರು ನೀಟ್ ಬರೆಯಲ್ವಾ ಇಲ್ಲಲ್ಲ ಸರ್ ಕಾಲ್ ಫೋರ್ ಆಗಿಲ್ಲ ಅಲ್ವಾ ಅಂತ ಹೇಳಿದ್ರು ನಾನು ಆ ಕೇಳುವ ದಿನ ಅಪ್ಲಿಕೇಶನ್ ಕ್ಲೋಸ್ ಆಗಿ ಒಂದು ವಾರ ಆಗಿತ್ತು ಸೊ ನಾನು ಕ್ಲಾಸ್ ಮುಗಿದ ಮೇಲೆ ಪ್ರಿನ್ಸಿಪಾಲ್ ಹತ್ರ ಕ್ಯಾಬಿನ್ಗೆ ಹೋದೆ ಪ್ರಿನ್ಸಿಪಾಲ್ ಹತ್ರ ಕೇಳಿದೆ ಪ್ರಿನ್ಸಿಪಾಲ್ಗೂ ಗೊತ್ತಿರಲಿಲ್ಲ ಇದು ನೀವು ನೀಟ್ ಕೋಚಿಂಗ್ ಕೊಡೋದು ಬಿಡಿ ಕನಿಷ್ಠ ನೀಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲ್ ಫೋರ್ ಮಾಡಿದ್ದಾರೆ ಅಂತ ಕಾಲೇಜಿದ್ದು ಪ್ರಿನ್ಸಿಪಾಲ್ಗೆ ಗೊತ್ತಿಲ್ಲ ಮತ್ತು ಮಕ್ಕಳಿಗೆ ಹೆಂಗೆ ಗೊತ್ತಿರುತ್ತೆ ಸೊ ಈ ಪರಿಸ್ಥಿತಿ ಇದೆ ನಮ್ಮ ಹಳ್ಳಿ ಮತ್ತು ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳ ಮಕ್ಕಳಿಗೆ ಸರಕಾರವೇ ಮುಂದೆ ನಿಂತು ನೀಟ್ ಪರೀಕ್ಷೆ ಏನು ಮಾಡೋದು ಅಂದ್ ವೈದ್ಯಕೀಯ ಶಿಕ್ಷಣಕ್ಕೆ ಅಂತ ತೀರ್ಮಾನ ಆದಾಗ ಅಲ್ಲಿ ಕೋಚಿಂಗ್ ಶುರು ಮಾಡಬೇಕಿತ್ತು ಇನ್ನೂ ಮಾಡಿಲ್ಲ ಸೊ ಇದು ನಮ್ಮ ರಾಜ್ಯ ಸರ್ಕಾರಗಳು ಮಾಡಿರುವ ತಪ್ಪೇ ವಿನ ಏಕಾಏಕಿ ನೀಟ್ ಪರೀಕ್ಷೆ ಸರಿ ಇಲ್ಲ ಇದು ಮಾಡಬಾರ್ದಿತ್ತು ಅಂತ ಹೇಳುದು ನೂರು ಶೇಕಡ ನನ್ನ ಸಹಮತ ಇಲ್ಲ ಅದಕ್ಕೆ ಸರಿಗ ಎನ್ ಟಿ ಎ ಏನ್ ಅಂತಂದ್ರೆ ನಾವು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದೇವೆ ಸ್ಟೂಡೆಂಟ್ಸ್ ಗಳಿಗೆ ಅಂತ ಹೇಳತ್ತೆ ಯಾಕೆ ಯಾವ ಕಾರಣಕ್ಕೆ ಗ್ರೇಸ್ ಮಾರ್ಕ್ಸ್ ಗಳನ್ನ ಕೊಡ್ಲಾ ಗ್ರೇಸ್ ಮಾರ್ಕ್ಸ್ ನಾನ್ ಹೇಳಿದ ಹೇಳಿದಾಗೆ ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಾರೆ ಈಗ ಆನ್ಸರ್ ಪೇಪರ್ ಹಾಕ್ತಾರಲ್ಲ ಅವರು ಅದರಲ್ಲಿ ಔಟ್ ಆಫ್ ಸಿಲೆಬಸ್ ಈಗ ಸಿ ಇ ಔಟ್ ಆಫ್ ಸಿಲೆಬಸ್ ಬಂತು ಇದರಲ್ಲೂ ಔಟ್ ಆಫ್ ಎನ್ ಸಿ ಆರ್ ಟಿ ಸಿಲೆಬಸ್ ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದರಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದ್ರೆ ಅವ್ರು ಗ್ರೇಸ್ ಮಾರ್ಕ್ ಕೊಡ್ತಾರೆ ಈ ಸಲ ಕೆಲವು ಕೇಂದ್ರಗಳಲ್ಲಿ ಪರೀಕ್ಷೆ ಕ್ವಶನ್ ಪೇಪರ್ ಕೊಡುವಾಗ ಅರ್ಧ ತಾಸು ಲೇಟ್ ಆಗಿದೆ ಆ ಕಾರಣಕ್ಕೂ ಕೂಡ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇದು ಸರಿಯಾಗಿದೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಈಗ ಸಪೋಸ್ ಈ ಎಕ್ಸಾಮ್ ಏನಾದ್ರು ರೀಕಂಡಕ್ಟ್ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗ್ಬಹುದು ಅಥವಾ ರೀಕಂಡಕ್ಟ್ ಮಾಡಬಹುದಾ ಮಾಡ್ಬಾರ್ದಾ ಏನ್ ರೀಕಂಡಕ್ಟ್ ಮಾಡಲೇಬೇಕು ಬಟ್ ಅದೇ ಎನ್ ಟಿ ಎ ಹೇಳಿರುವ ಅಂದ್ರೆ ಎನ್ ಟಿ ಎ ಅವರು ಹೇಳ್ತಾ ಇರೋದು ನಿಜ ಎಂದಾದ್ರೆ ಈಗ ಯಾರು ಇವತ್ತು ನಾನು ಒಂದು ಟಿವಿ ಚಾನೆಲ್ ಅಲ್ಲಿ ನೋಡ್ತಾ ಇರ್ಬೇಕಿದ್ರೆ ಒಂದು ಆನ್ಸರ್ ಶೀಟ್ ಬರ್ತಾ ಇದೆ ಒ ಎ ಮಾರ್ಕ್ಸ್ ಆ ವಿದ್ಯಾರ್ಥಿನಿದ್ದು ಪಿ ಯು ಮಾರ್ಕ್ಸ್ ಇದ್ದು ಶೀಟ್ ಕೂಡ ಬರ್ತಾ ಇದೆ ಸೊ ಇದು ನಿಜಾನ ಮತ್ತು ಆ ಓ ಆರ್ ಶೀಟ್ ಯಾವುದೋ ಒಂದು ರಾಜ್ಯದ್ದು ಒಂದು ಸ್ಟೂಡೆಂಟ್ ಇದ್ದು ಓ ಎಂ ಆರ್ ಶೀಟ್ ಈ ಟಿವಿ ಚಾನೆಲ್ ಅವರಿಗೆ ಹೆಂಗೆ ಶೀಟ್ ಆ ಅಲ್ಲಿ ಹಾ ಹೌದು ಅದು ಅವರಿಗೆ ಹೆಂಗೆ ಸಿಕ್ತು ಇದು ಸತ್ಯಾನ ಒಂದು ವೇಳೆ ಸತ್ಯ ಅಂತ ಆ ಎಲ್ಲರಿಗೂ ರೀ ಎಕ್ಸಾಮ್ ಇದು ಆಕ್ಚುಲಿ ಪ್ರಾಕ್ಟಿಕಲಿ ಹಂಗೆ ಮಾಡ್ಲಿಕ್ಕೆ ಆಗಲ್ಲ ಇದರ ಸಂಪೂರ್ಣ ಹೊಣೆಯನ್ನು ಕೇಂದ್ರ ಸರ್ಕಾರ ವಹಿಸ್ಕೋಬೇಕು ಯಾಕಂದರೆ ಸರ್ಕಾರದ ಈ ಇಲಾಖೆ ಎನ್ ಟಿ ಎ ಏನಿದೆ ಇವರಿಂದ ತಪ್ಪಾಗಿದೆ ಇಂಥ ತಪ್ಪುಗಳು ಇನ್ನೂ ಮರುಕಳಿಸದ ಹಾಗೆ ಕ್ರಮ ಕೈಗೊಳ್ಳಬೇಕೇ ವಿನಃ ಇವಾಗ ಏನು ತಪ್ಪಾಗಿದೆ ಇದನ್ನು ಅಲ್ಲಿಗೆ ತಿದ್ದಿ ಏನು ಸಾವಿರದ ಆರುನೂರು ಅಂತ ಮತ್ತೆ ಮತ್ತೆ ಅವರು ಹೇಳ್ತಾ ಇದ್ದಾರೆ ಅವರಿಗೆ ಮಾತ್ರ ರೀ ಎಕ್ಸಾಮ್ ಕಂಡಕ್ಟ್ ಮಾಡಿ ಮುಗಿಸಬೇಕು ಅಂತ ನನಗನಿಸುತ್ತೆ ಓಕೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಮ್ಮದು ಶಿಕ್ಷಣ ವ್ಯವಸ್ಥೆಯಲ್ಲೇ ಲೂಪ್ ಹೋಲ್ಸ್ಗಳಿದೆ ಇದು ಯಾವುದು ಇದನ್ನ ಸರಿ ಮಾಡ್ಕೊಳ್ದೆ ನಾವು ಪ್ರತಿಯೊಂದನ್ನು ಹೆಜ್ಜೆನೂ ಇಡ್ಲಿಕ್ಕೂ ಸಹ ಕಷ್ಟ ಆಗುತ್ತೆ ಸೊ ಇದು ಯಾವುದು ಸಮಸ್ಯೆಗಳಾಗಬಾರ್ದು ಲಕ್ಷ ಲಕ್ಷ ಗಟ್ಟಲೆ ಜನ ಎಕ್ಸಾಮ್ ಬರೆದಿರ್ತರು ಅವರು ಇಡೀ ಜೀವನನೇ ಇರ್ತದೆ ಒಂದು ಎಕ್ಸಾಮ್ ಹೋಯ್ತು ಅಂದ್ರೆ ಅವ್ರಿಗೆ ಇಡೀ ಒಂದು ವರ್ಷ ಹಾಗೆ ಆಗಿರುತ್ತೆ ಸರ್ ಈಗ ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ಸ್ಗಳನ್ನ ಹುಡುಕ್ಬೋದು ಪ್ರಶ್ನೆ ಪತ್ರಿಕೆಗಳ ಸೋರಿಕೆಗಳ ಬಗ್ಗೆ ಆಗಿರ್ಬೋದು ಲೂಪ್ ಹೋಲ್ಸ್ಗಳ ಬಗ್ಗೆ ಆಗಿರ್ಬೋದು ಅದೆಲ್ಲ ಅಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸರ್ಕಾರನೇ ಹೊಣೆ ಅದಕ್ಕೆ ವಿದ್ಯಾರ್ಥಿಗಳನ್ನು ಹೊಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ವಿದ್ಯಾರ್ಥಿಗಳಿಗೆ ನನ್ನ ಮಾತು ಏನು ಅಂತೇಳಿದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೂಡ ನನ್ನ ಬದುಕಿನಲ್ಲಿ ಬರುವಂಥ ಒಂದು ಚಾಲೆಂಜ್ ಅಂತ ತಗೋಬೇಕೇ ವಿನ ಅದರಿಂದ ಏನು ಅನಗತ್ಯ ತೀರ್ಮಾನ ತಗೊಳ್ಳೋದು ಆ ಇದಕ್ಕೆ ಹೋಗಬಾರ್ದು ಅಂಥ ತೀರ್ಮಾನಗಳನ್ನು ತಗೊಳ್ಳೇಬಾರ್ದು ಯಾವುದೇ ಕಾರಣಕ್ಕೆ ಮತ್ತು ಈ ಸಲ ಒಳ್ಳೆ ರ್ಯಾಂಕ್ ಬಂದಿಲ್ಲ ಅಂತ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೆ ನಾನು ಓದಿಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಥವಾ ನನಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿಲ್ಲ ಯಾವುದೋ ಕಾರಣಕ್ಕೆ ಅಥವಾ ನಾನು ಉತ್ತಮ ಕೋಚಿಂಗ್ ಸೆಂಟ್ರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಆಗಿಲ್ಲ ಆ ಕಾರಣಕ್ಕೆಲ್ಲ ರ್ಯಾಂಕ್ ನಂದು ಚೆನ್ನಾಗಿಲ್ಲ ಅಂತಿದ್ದರೆ ನನಗಿರೋದು ಒಂದು ನಾನು ಮೆಡಿಕಲೇ ಮಾಡಬೇಕಾ ಈ ವರ್ಷ ವೈದ್ಯಕೀಯ ಶಿಕ್ಷಣನೇ ನಾನು ಓದಬೇಕಾ ಕಲಿಬೇಕಾ ಅಥವಾ ಬೇರೆ ಅವಕಾಶ ಇಲ್ವಾ ನನಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ನನ್ನ ಕಿವಿಮಾತು ಏನು ಅಂತ ಹೇಳಿದರೆ ಜಗತ್ತಿನ ಬೆಸ್ಟ್ ಕೋರ್ಸಸ್ ಅಥವಾ ಬೆಸ್ಟ್ ಕರಿಯರ್ಸಲ್ಲಿ ವೈದ್ಯಕೀಯ ಶಿಕ್ಷಣ ಮೂವತ್ತೈದನೇ ಸ್ಥಾನದಲ್ಲಿದೆ ಸೊ ಇದರ ಮೇಲೆ ಟಾಪ್ ಕೋರ್ಸಸ್ ಬೇರೆ ಇದ್ದಾವೆ ನಮ್ಮ ಮಕ್ಕಳಿಗೆ ಮತ್ತು ಪೋಷಕರಿಗೆ ಗೊತ್ತಿಲ್ಲ ಸೊ ಒಂದಾ ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು ಅಂತ ಈ ದೇಶದ ಇತಿಹಾಸ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ದೇಶದ ರಾಯಲ್ ಫ್ಯಾಮಿಲೀಸ್ ಅಂತ ಅವರ ಯಾರ ಮಕ್ಕಳು ಕೂಡ ಡಾಕ್ಟರ್ ಆಗಿಲ್ಲ ಆಯ್ತಾ ಸೊ ಅವ್ರು ಬೇರೆ ಏನೋ ಕಲಿತಾರೆ ಅಂದ್ರೆ ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಸೈನ್ಸ್ ತಗೊಂಡವರು ಸೈನ್ಸ್ ಫೀಲ್ಡ್ಗೆ ಹೋಗ್ಬೇಕಾಗಿಲ್ಲ ಆರ್ಟ್ಸಲ್ಲಿ ಕಾಮರ್ಸ್ ಆರ್ಟ್ಸ್ ಅಲ್ಲಿ ಆಕ್ಚುಲಿ ಬೇಕಾದಷ್ಟು ಅವಕಾಶಗಳಿದ್ದಾವೆ ನಮ್ಗೆ ಒಂದು ಇದೆ ಏನಂದ್ರೆ ಸೈನ್ಸ್ ಕಲ್ತವರಿಗೆ ಮಾತ್ರ ಒಳ್ಳೆ ಕೋರ್ಸ್ಗಳಿರೋದು ಇರೋದು ಅದು ಬಿಟ್ಟರೆ ಕಾಮರ್ಸ್ ಇರೋದು ಆರ್ಟ್ಸ್ ಕಲ್ತವ್ರಿಗೆ ಏನಿಲ್ಲ ದಂಡಪಿಂಡಗಳು ಅಂತಿದ್ದಾರೆ ಮತ್ತು ಜಗತ್ತಿನ ತಗೊಂಡವರು ಆಲ್ಮೋಸ್ಟ್ ಆರ್ಟ್ಸ್ ತಗೊಳ್ಳೋದು ಅನ್ನೋದು ಒಂದಿದೆ ಸರ್ ಮತ್ತು ಜಗತ್ತಿನ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇರುವವರು ಮತ್ತು ನಮ್ಮನ್ನ ಆಳ್ತಾ ಇರುವವರು ಮತ್ತು ಕೀ ಪೋಸ್ಟ್ ಅಲ್ಲಿ ಕೂತಿರುವವರು ಅವರೆಲ್ಲರೂ ಆರ್ಟ್ಸ್ ಸ್ಟೂಡೆಂಟ್ಸ್ ಸೊ ಇದನ್ನು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಾಧ್ಯ ಆದರೆ ಮಾಡೋಣ ಏನು ಸಮಸ್ಯೆ ಇಲ್ಲ ನೀಟಲ್ಲಿ ಒಳ್ಳೆ ಸ್ಕೋರ್ ತಗೊಂಡು ಮೆಡಿಕಲ್ ಕಲಿಯೋದಿದ್ರೆ ಓಕೆ ನೋ ಪ್ರಾಬ್ಲಮ್ ಒಂದು ವೇಳೆ ಆಗಿಲ್ಲ ಅಂದರೆ ಬಿಟ್ಬಿಡಿ ಅಂತ ಬಿಟ್ಬಿಡಿ ಬೇರೆ ಬೇ ನೀವು ಸೈನ್ಸ್ ತಗೊಂಡಿರುವವರಿಗೆ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ ಇಂಜಿನಿಯರಿಂಗಲ್ಲಿ ನಲವತ್ತ್ಮೂರು ಬ್ರ್ಯಾಂಚ್ ಇದೆ ಮತ್ತು ಫಾರ್ಮಸಿ ಕಲಿಬೋದು ಬಿ ಫಾರ್ಮಾ ಫಾರ್ಮಾ ಡಿ ಮಾಡ್ಬೋದು ಅಗ್ರಿಕಲ್ಚರ್ ಸೈನ್ಸ್ ವೆಟರ್ನಿಟಿ ಸೈನ್ಸ್ ಇಂಥ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಇದ್ದಾವೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಇದನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ತುಂಬ ವೀಡಿಯೋಸ್ ಸಿಗುತ್ತೆ ಅಲ್ಲಿ ಆಫ್ಟರ್ ಪಿ ಯು ಸಿ ಸೈನ್ಸ್ ವಾಟ್ ನೆಕ್ಸ್ಟ್ ಅಂತ ಸೊ ಎರಡನೇದು ಒಂದು ವೇಳೆ ಮೆಡಿಕಲೇ ಓದಬೇಕು ಅಂತಿದ್ದರೆ ನೆಕ್ಸ್ಟ್ ಇಯರ್ ನೀಟ್ ಬರಿಬೋದಲ್ವ ಸೊ ರಿಪೀಟ್ ಮಾಡ್ಬೋದು ರಿಪೀಟರ್ಸ್ ಬ್ಯಾಚ್ ಈಗಾಗಲೇ ಶುರುವಾಗಿದೆ ಸೊ ಬೆಸ್ಟ್ ಕೋಚಿಂಗ್ ಸೆಂಟರಿಗೆ ಜಾಯಿನ್ ಆಗಿ ನೀಟ್ ರಿಪೀಟ್ ಮಾಡಿ ಬರುವ ವರ್ಷ ಮೆಡಿಕಲ್ ಗೆ ಪ್ರವೇಶ ಪಡೀಬೋದು ಎಮ್ ಬಿ ಬಿ ಎಸ್ ಅಥವಾ ಬಿ ಡಿ ಎಸ್ ಅಥವಾ ಆಯುಷ್ನ ಕೋರ್ಸ್ಗಳಿಗೆ ಕೊನೆಯದಾಗಿ ನನಗೆ ಹೇಳಲಿಕ್ಕೆ ಇರೋದು ಸರಕಾರದ ನೀತಿ ಇದು ಬದಲಾಗಲೇಬೇಕು ಯಾಕಂದರೆ ನೀವು ಆರಂಭದಲ್ಲೇ ಕೇಳಿರುವ ಪ್ರಶ್ನೆ ಅಂದರೆ ಉಳ್ಳವರೇ ವೈದ್ಯಕೀಯ ಶಿಕ್ಷಣ ಪಡೀತಾ ಇದ್ದಾರೆ ಅಂತ ಇದಕ್ಕೆ ಕಾರಣ ಹಲವಾರು ಕಾರಣಗಳಿದ್ದಾವೆ ಒಂದು ವೈದ್ಯಕೀಯ ಶಿಕ್ಷಣವನ್ನು ತುಂಬ ದುಬಾರಿ ಮಾಡಿರೋದು ವೈದ್ಯಕೀಯ ಮೆಡಿ ಕಾಲೇಜುಗಳನ್ನು ತೆರೆಯಬೇಕಿದ್ರೆ ಅವರಿಗೆ ಎಕರೆ ಜಾಗ ಬೇಕು ಅರ್ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಇದು ಬಿಲ್ಡಿಂಗ್ ಬೇಕು ನಾಲ್ಕುನೂರು ಸ್ಟಾಫ್ ಬೇಕು ಅಂತೆಲ್ಲ ರೂಲ್ ಮಾಡಿಸಿ ಮಾಡಿಸಿ ಇಟ್ಕೊಂಡಿದ್ದಾರೆ ಸೊ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅವರು ಅಲ್ವಾ ಒಂದು ವಿಡಿಯೋ ನೋಡ್ತಾ ಇದ್ದೆ ಯು ಎಸ್ನಲ್ಲಿ ಮೆಡಿಕಲ್ ಕಾಲೇಜ್ಗಳು ನಮ್ಮ ಏನು ಪ್ರೊಫೆಷನಲ್ ಕೋರ್ಸಸ್ ಇದ್ದು ಕಾಲೇಜಸ್ ಇರುತ್ತಲ್ಲ ಮೆಡಿಕಲ್ ಬಿಟ್ಟು ಬಿ ಡಿಗ್ರಿ ಕಾಲೇಜಸ್ ಅಂತ ಏನು ಹೇಳ್ತಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ ಯೂನಿವರ್ಸಿಟಿ ಒಟ್ಟಿಗೆ ಅಫಿಲಿಯೇಟ್ ಮಾಡಿರ್ತಾರೆ ಆ ರೂಲ್ಸ್ ಪ್ರೇಮ್ ಒಳಗಡೆ ಅವರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಒಂದು ಫ್ಲೋರ್ ಅನ್ನ ತಗೊಂಡು ಮಾಡಿರ್ತಾರೆ ಸೊ ಯು ಎಸ್ ಅಲ್ಲಿ ಮೆಡಿಕಲ್ ಕಾಲೇಜ್ ಹಂಗಿರುತ್ತೆ ಅಂತೆ ಎಕರೆ ಜಾಗ ಬೇಡ ಇನ್ನೂರ ಎಕರೆ ಜಾಗ ಬೇಡ ಅಲ್ಲ ಇನ್ನೂರ ಎಕರೆ ಜಾಗ ಮತ್ತು ಅರ್ಬನ್ ಅಲ್ಲಿ ಮಾಡುದಿದ್ರೆ ಎಕರೆ ಜಾಗ ರೂರಲ್ ಅಲ್ಲಿ ಮಾಡುದಿದ್ರೆ ಇನ್ನೂರ ಎಕರೆ ಜಾಗ ದುಡ್ಡು ಎಷ್ಟಾಯ್ತು ಅಂತ ಮತ್ತು ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರುವ ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿ ಅವ ಫೀಸ್ ಡಿಸೈಡ್ ಮಾಡುವಾಗ ಸೊ ಅಷ್ಟೇ ಮಾಡಬೇಕಲ್ಲ ಮತ್ತು ಪಿ ಜಿ ಕೋರ್ಸಸ್ ಏನಿದೆ ಯು ಎಸ್ ಅಲ್ಲಿ ಅದು ಫ್ರೀ ಅಂತೆ ಸರ್ಕಾರನೇ ಕೊಡೋದು ಅಂದರೆ ಮೆಡಿಕಲ್ ಪಿ ಜಿ ಏನಿದೆ ಎಮ್ ಡಿ ಎಮ್ ಎಸ್ ಏನು ಮಾಡ್ತಾರೆ ಎಮ್ ಬಿ ಬಿ ಎಸ್ ಆದಮೇಲೆ ಅದು ಸರ್ಕಾರನೇ ಕೊಡುತ್ತೆ ಫ್ರೀ ಎಜುಕೇಷನ್ ಎಮ್ ಬಿ ಬಿ ಎಸ್ ಮಾಡಲಿಕ್ಕೆ ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಈಗ ಇನ್ನೂರು ಎಕರೆ ಜಾಗ ಎಲ್ಲ ಬೇಕಾಗಿಲ್ಲ ವಿದ್ಯಾರ್ಥಿಗಳಿಗೆ ಕೂರ್ಲಿಕ್ಕೆ ಲ್ಯಾಬಿಗೆ ಎಷ್ಟು ಜಾಗ ಬೇಕೋ ಅಷ್ಟರಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡುತ್ತೆ ಅಂತ ಎರಡನೇದು ಸಿಕ್ಕಾಪಟ್ಟೆ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ನಮ್ಮ ಸರ್ಕಾರ ಅನುಮತಿ ನೀಡ್ತಾ ಇದೆ ಸೊ ಇದನ್ನು ಒಂದು ಹಂತದಲ್ಲಿ ನಿಲ್ಲಿಸಲೇಬೇಕು ವಿಶೇಷವಾಗಿ ಮೆಡಿಕಲ್ ಕಾಲೇಜುಗಳಿಗೆ ಏನು ಡೀಮ್ಡ್ ಯೂನಿವರ್ಸಿಟಿ ಪರ್ಮಿಷನ್ ಕೊಡುವಾಗ ಮೆಡಿಕಲ್ ಎಜುಕೇಷನ್ಗೆ ಒಂದು ಪಾಲಿಸಿ ಅಂತ ಇರುತ್ತೆ ಆ ಪಾಲಿಸಿ ಏನಪ್ಪ ಅಂದರೆ ಈಗ ಇಡೀ ದೇಶದಲ್ಲಿ ಸಿ ಇ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿರುವುದು ನಮ್ಮ ರಾಜ್ಯ ಸೊ ಆವಾಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದರು ಆವಾಗ ಈ ಗೌರ್ಮೆಂಟ್ ಮತ್ತು ಪ್ರೈವೇಟ್ ರೇಷಿಯೋ ಇದೆ ಅಲ್ಲ ಈಗ ನೂರು ಇಂಟೆಕ್ ಇದ್ದರೆ ಒಂದು ಮೆಡಿಕಲ್ ಕಾಲೇಜಿಗೆ ಎಂಬತ್ತೈದು ಶೇಕಡ ಗೌರ್ಮೆಂಟ್ ಸೀಟ್ ಇತ್ತು ಹದಿನೈದು ಶೇಕಡ ಮ್ಯಾನೇಜ್ಮೆಂಟ್ ಸೀಟ್ ಇತ್ತು ಇವಾಗ ಎಷ್ಟಿದೆ ಗೊತ್ತಾ ಅದು ಮೈನಾರಿಟಿ ಲಿಂಗ್ವಿಸ್ಟಿಕ್ ಮತ್ತು ರಿಲೀಜಿಯಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆದರೆ ಅದು ಇಪ್ಪತ್ತೈದು ಶೇಕಡ ಇದೆ ಮತ್ತು ನಾನ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆದರೆ ನಲವತ್ತು ಶೇಕಡ ಇದೆ ಅಂದರೆ ಎಂಬತ್ತೈದರಿಂದ ನಲವತ್ತಕ್ಕೆ ಬಂದು ನಿಂತಿದೆ ಎಷ್ಟು ವರ್ಷಗಳಲ್ಲಿ ಅಲ್ವಾ ಸೊ ಇದು ಯಾವ ಯಾವ ಸರ್ಕಾರ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾಗ ಇದು ಕಮ್ಮಿ ಆಯಿತು ಕಮ್ಮಿ ಆಯಿತು ಅಂತ ನನ್ನಲ್ಲಿ ಲೆಕ್ಕ ಇದೆ ಯಾರು ಮಾಡಿದ್ದು ಕಾಂಗ್ರೆಸ್ನವರು ಮಾಡಿದ್ದಾರೆ ಜೆ ಡಿ ಎಸ್ನವರು ಮಾಡಿದ್ದಾರೆ ಜನತಾದವರು ಮಾಡಿದ್ದಾರೆ ಬಿ ಜೆ ಪಿಯವರು ಮಾಡಿದ್ದಾರೆ ನಲ್ವತ್ತೆರಡು ಶೇಕಡ ಇತ್ತು ಶೇಕಡ ಇತ್ತಮ್ಮ ಯಡಿಯೂರಪ್ಪ ನಲ್ವತ್ತು ಮಾಡಿದ್ದು ಅದಾದ್ಮೇಲೆ ಈಗ ನಲ್ವತ್ತೆ ಕಂಟಿನ್ಯೂ ಆಗ್ತಾ ಇದೆ ಸೊ ಇದೆಲ್ಲ ಆಗಿರೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಒಂದು ಮಠಗಳು ಮೆಡಿಕಲ್ ಗೆ ಬಂದಿರೋದು ಎರಡನೇದು ರಾಜಕಾರಣಿಗಳು ಮೆಡಿಕಲ್ ಗೆ ಬಂದಿರೋದು ಅಥವಾ ಪ್ರೊಫೆಷನಲ್ ಕೋರ್ಸ್ ಇದ್ದು ಕಾಲೇಜುಗಳನ್ನು ಮಾಡಿರೋದು ಸರ್ಕಾರ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ನಡುವೆ ಮಾತುಕತೆ ಅಂತ ಕೂರ್ತಾರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂರ್ತಾರೆ ಎದುರುಗಡೆ ಯಡಿಯೂರಪ್ಪ ಕುಮಾರಸ್ ಅವರಿಗೆಲ್ಲ ಶಿಕ್ಷಣ ಸಂಸ್ಥೆ ಇದೆ ಅಮ್ಮ ಡಿ ಕೆ ಶಿವಕುಮಾರ್ ಮತ್ತು ಮಠಗಳ ಸ್ವಾಮೀಜಿಗಳು ಕೂರ್ತಾರೆ ಈ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ಏನು ತೀರ್ಮಾನ ತಗೊಳ್ಳೋದು ಅಲ್ವಾ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸೊ ಇನ್ನಾದ್ರೂ ಸರ್ಕಾರ ಈ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಡೀಮ್ಡ್ ಯೂನಿವರ್ಸಿಟಿಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ನಲ್ವತ್ತು ಪರ್ಸೆಂಟು ಇಲ್ಲಮ್ಮ ಇಪ್ಪತ್ತೈದು ಪರ್ಸೆಂಟು ಇಲ್ಲ ಎಂಟು ಪರ್ಸೆಂಟ್ ಇದೆ ಕೆಲವು ಡೀಮ್ಡ್ ಯೂನಿವರ್ಸಿಟಿಗಳು ಸರ್ಕಾರಿ ಕೋಟಾದ ಸೀಟ್ಗಳನ್ನೇ ಕೊಡ್ತಾ ಇಲ್ಲ ಕೊಡ್ತಾ ಇರುವ ನಮ್ಮ ರಾಜ್ಯದ ಡೀಮ್ಡ್ ಯೂನಿವರ್ಸಿಟಿಗಳ ಮೆಡಿಕಲ್ ಕಾಲೇಜುಗಳು ನೂರ ಐವತ್ತು ಇನ್ ಇರುವ ಮೆಡಿಕಲ್ ಕಾಲೇಜಲ್ಲಿ ಹನ್ನೆರಡು ಹದಿಮೂರು ಸೀಟ್ ಇದೆ ಗೌರ್ಮೆಂಟ್ ಕೋಟಾ ಸೀಟ್ ಇವೆಲ್ಲವೂ ಕೂಡ ಉಳ್ಳವರಿಗೆ ನಿಮ್ಮ ಆರಂಭದ ಪ್ರಶ್ನೆ ಏನಿದೆ ಉಳ್ಳವರಿಗೆ ವೈದ್ಯಕೀಯ ಶಿಕ್ಷಣ ಎಟಕ್ತಾ ಇದೆ ಹಳ್ಳಿಯ ವಿತ್ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ಹಳ್ಳಿ ನಾನು ಯಾಕೆ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವ ಎಲ್ಲ ಮಕ್ಕಳು ಟ್ಯಾಲೆಂಟೆಡ್ ಅಂದರೆ ತುಂಬ ಸ್ಕಿಲ್ಸ್ ಇರುತ್ತೆ ಅವರಲ್ಲಿ ಸೊ ಅಂತ ಎಲ್ಲ ಮಕ್ಕಳು ಕೂಡ ವೈದ್ಯಕೀಯ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಇವೆಲ್ಲ ಕಾರಣಗಳಿಗಾಗಿ ಡೀಮ್ ಯೂನಿವರ್ಸಿಟೀಸ್ ಪರ್ಸೆಂಟೇಜ್ ಕಮ್ಮಿ ಆಗಿರೋದು ಫೀಸ್ ಜಾಸ್ತಿ ಆಗಿರೋದು ನೋಡಿ ಈ ಐದು ವರ್ಷಗಳ ಹಿಂದೆ ಗೋರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಎಂ ಬಿ ಬಿ ಸಿಗೆ ಹದಿನಾರು ಸಾವಿರದ ಏಳ್ನೂರು ರೂಪಾಯಿ ಫೀಸ್ ಇತ್ತು ಒಂದೇ ವರ್ಷ ಅದು ಐವತ್ತು ಸಾವಿರ ಮಾಡಿದ್ರು ತ್ರೀ ಟೈಮ್ಸ್ ಜಾಸ್ತಿ ಯಾರು ಮಾತಾಡಿಲ್ಲ ಯಾಕಂದ್ರೆ ಐವತ್ತು ಸಾವಿರ ಉಳ್ಳವರಿಗೆ ದೊಡ್ಡ ದುಡ್ಡಲ್ಲ ಒಂದು ಪಾರ್ಟಿ ಮಾಡಿ ಇವತ್ತು ರಾತ್ರಿ ಮುಗಿಸ್ತಾರೆ ಬಡವ ಐವತ್ತು ಸಾವಿರ ರೂಪಾಯಲ್ಲಿ ಒಂದು ಮನೆ ಕಟ್ಟಿಸ್ತಾನೆ ಆ ಒಂದು ಮನೆಯ ಒಟ್ಟು ಖರ್ಚು ಇಡೀ ಮನೆ ಕಟ್ಟಿಸ್ಲಿಕ್ಕೆ ಐವತ್ತು ಸಾವಿರ ರೂಪಾಯಿ ಸಾಕಾಗುತ್ತೆ ಸೊ ಇದನ್ನು ಸರ್ಕಾರ ಎ ಸಿ ರೂಮಲ್ಲಿ ಕೂತ್ ಕೂರುವವರು ಏನು ಸರಕಾರವನ್ನು ಮುನ್ನಡೆಸುವವರು ಅವರಿಗೆ ಹಳ್ಳಿ ಗಾಡಿನ ಸಮಸ್ಯೆ ಅರ್ಥ ಆಗಲ್ಲ ಅವರು ಆಫೀಸಲ್ಲಿ ಕೂತರು ಎ ಸಿ ಇರುತ್ತೆ ಹೊರಗಡೆ ಬಂದಾಗ ಡ್ರೈವರ್ ಗಾಡಿ ಆನ್ ಮಾಡಿ ಎ ಸಿ ಆನ್ ಮಾಡಿಟ್ಟಿರ್ತಾನೆ ನಾನು ಇದನ್ನು ವಿಧಾನಸೌಧದ ಸಭೆಯಲ್ಲೇ ಹೇಳಿದ್ದೀನಿ ಎ ಸಿ ಅಂದರೆ ಇವನಿಗೆ ಶಕ್ಕೆ ಆಗೋದು ಬೇಡ ಅಥವಾ ಇವಳಿಗೆ ಶೆಖೆ ಆಗೋದು ಬೇಡ ಅಂದರೆ ಎ ಕಾರ್ನ ಒಳಗಡೆ ಕೂತಾಗ ಫುಲ್ ಇರಬೇಕು ಮನೆಯದ್ದು ಕೂಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ನೀನು ಮನೆಗೆ ಹೋಗುವ ಮೊದಲೇ ಮನೆಯದ್ದು ಎ ಸಿ ಆನ್ ಮಾಡ್ಬೋದು ಸೊ ಅಂದರೆ ಶೆಖೆ ಗೊತ್ತಾಗಲ್ಲ ಅಂದರೆ ಕಷ್ಟ ಗೊತ್ತಾಗಲ್ಲ ಇವರಿಗೆ ಇವರು ಅಡ್ಮಿನಿಸ್ಟ್ರೇಷನಲ್ಲಿರೋರಾಗಿರ್ಬೋದು ಅಥವಾ ನಮ್ಮ ನಾಳುವ ರಾಜಕಾರಣಿಗಳಾಗಿರ್ಬೋದು ಇವರಿಗೆ ಬಡವರ ಕಷ್ಟ ಅರ್ಥ ಆಗಬೇಕು ಮತ್ತು ಹಳ್ಳಿಗಾಡಿನ ಬಡ ಮಕ್ಕಳು ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವಂತಾಗಬೇಕು ಅದಕ್ಕೆ ಬೇಕಾಗಿ ಈ ಸರ್ಕಾರಿ ಕೋಟಾದ ಸೀಟ್ಗಳನ್ನು ಏ ಇನ್ನೂ ನಲ್ವತ್ತಕ್ಕೆ ನಿಲ್ಲಿಸಿದ್ದಾರೆ ನಲವತ್ತು ಇಪ್ಪತ್ತೈದಕ್ಕಿಂತ ದಯವಿಟ್ಟು ಕಮ್ಮಿ ಮಾಡಬೇಡಿ ಜಾಸ್ತಿ ಮಾಡಲಿಕ್ಕೆ ಖಂಡಿತ ಆಗಲ್ಲ ಮತ್ತು ಎರಡನೇದು ವೈದ್ಯಕೀಯ ಶಿಕ್ಷಣದ ಏನು ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಇನ್ನೂರು ಎಕರೆ ಜಾಗ ಐವತ್ತು ಎಕರೆ ಜಾಗ ಇಷ್ಟು ಕಟ್ಟಡ ಇದನ್ನೆಲ್ಲ ಕಮ್ಮಿ ಮಾಡಿ ಸರಳಗೊಳಿಸಿ ಆ ಕಾನೂನುಗಳನ್ನು ಎಲ್ಲರಿಗೂ ವೈದ್ಯ ಶಿಕ್ಷ ಶಿಕ್ಷಣ ಪಡ್ಕೊಳ್ಳುವ ಹಾಗೆ ಮತ್ತು ನೀಟ್ ಏನು ಈ ಪ್ರಶ್ನೆ ಪತ್ರೆ ಸೋರಿಕೆಯ ಸಮಸ್ಯೆ ಆಗಿದೆ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಯಾರು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಇನ್ನೊಮ್ಮೆ ಇಂಥ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಲಿಕ್ಕೆ ಅವರಿಗೆ ಧೈರ್ಯ ಬರಲ್ಲ ಅಂದರೆ ಶಿಕ್ಷೆ ಆಗುತ್ತೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಇದು ದೊಡ್ಡ ಅಪರಾಧ ಸೊ ಶಿಕ್ಷೆ ಆಗಬೇಕು ಅವರಿಗೆ ಅವರಿಗೆ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಮುಂದೆ ಇಂಥ ಸೋರಿಕೆ ಆಗದಂತೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅದನ್ನು ಸರ್ಕಾರ ತಗೋಬೇಕು ಮತ್ತು ಏನು ಫೀಸ್ ಸ್ಟ್ರಕ್ಚರ್ ಇದೆ ಮೆಡಿಕಲ್ ಎಜುಕೇಷನ್ಗೆ ಅದನ್ನು ಈಗ ಏನಿದೆ ಕಳೆದ ವರ್ಷ ಏನಿತ್ತು ಅದು ವರ್ಷ ವರ್ಷ ಜಾಸ್ತಿ ಆಗುತ್ತೆ ಸೊ ನಾನಾಗ ಐವತ್ತು ಸಾವಿರ ಹೇಳಿದೆ ಅಲ್ಲ ಅದಿಗೆ ಎಪ್ಪತ್ತು ಸಾವಿರ ಆಗಿ ಆಗಿದೆ ಸೊ ವರ್ಷ ವರ್ಷ ಅದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಸೊ ಅದನ್ನ ಜಾಸ್ತಿ ಮಾಡದೆ ಎಲ್ಲರಿಗೂ ಕೈಗೆಟುಕುವ ಹಾಗೆ ವೈದ್ಯಕೀಯ ಶಿಕ್ಷಣವನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ನನ್ನ ಮನವಿ ಸೊ ನೋಡಿದ್ರಲ್ವಾ ಇಷ್ಟೊತ್ತು ನೀಟ್ ಬಗ್ಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಿದ್ದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಥ್ಯಾಂಕ್ ಯು ಸೊ ಈ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಮಾಡ್ಕೊಳತ ಮಾಡ್ಕೊಳ್ತಾ ಇರುವಂತಹ ಮನವಿ ಏನಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗಬೇಕು ಇದು ಮತ್ತೆ ಮುಂದೆ ಕಂಟಿನ್ಯೂ ಆಗಬಾರ್ದು ಈಗ ಯಾರು ಮಾಡಿದ್ದಾರೆ ಅವರಿಗೆ ತಕ್ಕನಾದಂಥ ಶಿಕ್ಷೆ ಕೂಡ ಆಗಬೇಕು ಮುಂದೆ ಯಾರಾದರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಯೋಚನೆ ಕೂಡ ಮಾಡದೇ ಇರುವಂಥ ಶಿಕ್ಷೆ ಆಗಬೇಕು ಇದು ನೀವು ನಮ್ಮ ನಾವು ನಿಮ್ಮ ಜೊತೆ ಮಾಡ್ಕೊಳ್ತಾ ಇರುವಂಥ ಮನವಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಆಗ್ರಹ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ